ಕಾಲ್ ಮಾಡಿ ಒಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ಫಲಿತಾಂಶ. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಬಿಜೆಪಿಗೆ ಮುನ್ನಡೆ ಇದೆ. ಎರಡನೇ ಬಾರಿ ಬಸವ ಕಲ್ಯಾಣದಲ್ಲಿ ಕಮಲ ಅರಳಿಸ್ತಾರಾ ಶರಣು ಸಲಗಾರ ಅನ್ನೋ ಪ್ರಶ್ನೆ ಕೂಡ. ಸದ್ಯದ ಟ್ರೆಂಡ್ ಪ್ರಕಾರ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ಗಿಂತ ಭಾರಿ ಮುಂದೆ ಇದೆ ಬಿಜೆಪಿ. ಇದು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಹಾಗಾದ್ರೆ ಗ್ರಾಫ್ ಅನ್ನ ನೋಡೋದಾದ್ರೆ ಬಿಜೆಪಿಗೆ 60%, ಕಾಂಗ್ರೆಸ್ಗೆ 35%, ಜೆಡಿಎಸ್ ಕೇವಲ 3%, ಇನ್ನು ಇತರೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಕೇವಲ 2%. 60% ಅಂದ್ರೆ ಕಾಂಗ್ರೆಸ್ಗಿಂತ ಡಬಲ್ ಬಿಜೆಪಿಗೆ ಇರುವಂಥದ್ದು. ಕಾಂಗ್ರೆಸ್ಗೆ 35% ಆದರೆ ಬಿಜೆಪಿಗೆ ಅಲ್ಲಿನ ಮತದಾರರು ಕೊಟ್ಟಿರುವಂಥ ಮತಗಳ ಪರ್ಸೆಂಟೇಜ್ ನೋಡೋದಾದರೆ 60% ಬಿಜೆಪಿಗಿದ್ರೆ ಕಾಂಗ್ರೆಸ್ಗೆ ಕೇವಲ 35%. ಜೆ ಡಿ ಎಸ್ ಅಂತೂ ನೀರಸ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು ಅಲ್ಲಿನ ಮತದಾರರಿಂದ. ಹಾಗಾದರೆ ಮತ್ತೆ ಬಸವ ಕಲ್ಯಾಣ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಕ್ಷೇತ್ರದಿಂದ ಶರಣು ಸಲಗಾರ ಅವರು ಆಯ್ಕೆ ಆಗ್ತಾರಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಇವತ್ತು ನಿಮ್ಮ ಪವರ್ ಟಿ ವಿ ನಡೆಸಿರುವಂತಹ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಫಲಿತಾಂಶವನ್ನು ಗಮನಿಸಿದ್ರೆ ಶೇಕಡ 60% ಅಲ್ಲಿನ ಜನರ ಒಲವು ಇರುವಂಥದ್ದು ಬಿಜೆಪಿಗೆ. ಹಾಗಾದ್ರೆ ಶರಣು ಸಲಗಾರ್ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಜನರಿಗೆ ಮೆಚ್ಚುಗೆ ಆಗಿದೆಯಾ ಅನ್ನೋ ಪ್ರಶ್ನೆ. ಯಾಕಂದ್ರೆ 60% ಬರಬೇಕು ಅಂದ್ರೆ ಕಾಂಗ್ರೆಸ್ ಬಂದು 35%, ಜೆ ಡಿ ಎಸ್ ನೀರಸ ಪ್ರತಿಕ್ರಿಯೆ, ಇತರೆ 2%. ಹೀಗಾಗಿ ಪವರ್ ಟಿ ವಿ ನಡೆಸಿರುವಂಥ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಈ ಬಾರಿ ಮತದಾರರ ಒಲವು ಬಿಜೆಪಿ ಪರವಾಗಿ ಇದೆ. ಹಾಗಾದರೆ ಮುಂಬರುವ ಚುನಾವಣೆಯಲ್ಲಿ ಶರಣು ಸಲಗಾರ್ಗೆ ಜೈ ಅಂತ ಮತದಾರರು ಅಲ್ಲಿನ ಮತದಾರರು ಹೇಳಿರುವಂಥದ್ದು. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.